ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಜಾರ್ಖಂಡ್ ನಲ್ಲಿ. ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆ. ಈ ಎಲ್ಲ ರಾಜಕೀಯ ಮೇಲಾಟಗಳ ಮಧ್ಯೆ ರಾಜ್ಯಪಾಲರ ಭೇಟಿಗೆ ಚಂಪಾಯ್ ಸೊರೇನ್ ನಿರ್ಧಾರ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲ ರಾಧಾಕೃಷ್ಣ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ನಾಲ್ವರು ಬೆಂಬಲಿಗ ಶಾಸಕರ ಜೊತೆ ರಾಜ್ಯಪಾಲರ ಭೇಟಿ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ ಚಂಪಾಯ್ ಸೊರೇನ್. ಹೇಮಂತ್ ಸೊರೇನ್ ಆಪ್ತ ಸಚಿವ ಚಂಪಾಯ್ ಸೊರೇನ್ ಈಗಾಗಲೇ JMM ಶಾಸಕಾಂಗ ಪಕ್ಷದ ನಾಯಕನಾಗಿ ಚಂಪಾಯ್ ಸೊರೇನ್ ಆಯ್ಕೆಯಾಗಿದ್ದಾರೆ. ಹೇಮಂತ್ ಸೊರೇನ್ ಸೂಚನೆ ಮೇರೆಗೆ ಚಂಪಾಯ್ ಸೊರೇನ್ ಆಯ್ಕೆಯಾಗಿದ್ದಾರೆ. ಇಲ್ಲಿ ಒಟ್ಟು 81 ಜನ, 41 ಬೇಕು ಮ್ಯಾಜಿಕ್ ನಂಬರ್ ತಲುಪೋಕೆ. ಆದ್ರೆ ಇಲ್ಲಿ 13 ಜನ ನಾಪತ್ತೆಯಾಗಿದ್ದಾರೆ. ಎಸ್ ನಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ರು ಪ್ರಭು. ನಾವು ಗಮನಿಸ್ತಾ ಇದ್ದೀವಿ, ಬಹುಮತವನ್ನು ಸಾಬೀತು ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ 41 ರೀಚ್ ಆಗಲೇಬೇಕು. ಇಲ್ಲಿ 13 ಶಾಸಕರು ನಾಪತ್ತೆಯಾಗಿದ್ದಾರೆ. ಹಾಗಾದರೆ ಚಂಪಾಯ್ ಸುರೇನೇನೋ ಬಹುಮತ ಹೊಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ, ಅತಿ ಹೆಚ್ಚು ಸೀಟುಗಳನ್ನು ಹೊಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರ ಸರ್ಕಾರ ರಚನೆಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಬಹುಮತ ಸಾಧಿಸಬೇಕು ಅಂತ ಹೇಳಿದ್ರೆ ಆಪರೇಷನ್ ಕಮಲದ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆಯಲ್ಲಿ ಕಾಣಿಸ್ತಾ ಇದೆ ಪ್ರಭು. ನಿಜ ದಶರಥ್, ಈಗ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸೋಕೆ ನೂತನ ಮುಖ್ಯಮಂತ್ರಿ ಪಟ್ಟವನ್ನು ಸ್ವೀಕರಿಸುವಂತಹ ಚಂಪಾಯ್ ಸೊರೇನ್ ಅವರು ಹೋಗಿದ್ದಾರೆ. ಅವರು ಸಾರಿಗೆ ಸಚಿವರಾಗಿದ್ದಂಥವ್ರು ಮತ್ತು ಹೇಮಂತ್ ಸೊರೇನ್ಗೆ ಬಹಳ ಆಪ್ತರಾಗಿದ್ದಂಥವ್ರು. 67 ವರ್ಷದ ಒಬ್ಬ ಹಿರಿಯ ರಾಜಕಾರಣಿ, ಅದರಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅನ್ನುವಂಥ ಕಾರಣಕ್ಕೆ ಅವರಿಗೆ ಪಟ್ಟವನ್ನು ಕಟ್ತಾ ಇದ್ದಾರೆ. ಅವರ ಹೆಂಡತಿ ಕಲ್ಪನಾ ಅವರು ಕಟ್ಟಬೇಕಾಗಿತ್ತು, ಆದರೆ ವಿರೋಧ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಇವರಿಗೆ ಪಟ್ಟವನ್ನು ಕಟ್ತಾ ಇದ್ದಾರೆ. ಬಟ್ ನೀವು ಹೇಳಿದಾಗ ಈಗ ಅತಿ ದೊಡ್ಡ ಪಕ್ಷವಾಗಿ JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೊರಹೊಮ್ಮಿದೆ. ಓವರ್ಆಲ್ ಅವರ ಮೈತ್ರಿ ಕೂಡ ಈಗ 35 ಜನ ಶಾಸಕರು, 13 ಜನ ನಾಪತ್ತೆಯಾಗಿದ್ದಾರೆ, ನಿಗೂಢ ಸ್ಥಳದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ 35 ಜನ ಶಾಸಕರ ಬೆಂಬಲದೊಂದಿಗೆ ಅವರು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶಗಳಿದ್ದಾವೆ. ಆದರೆ ಮುಂದೊಂದು ದಿನ ಅವರು ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಅವರು ಎಲ್ಲ ಶಾಸಕರೊಂದಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಲೇಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ 17 ಜನ MLAಗಳು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರು, ತದನಂತರವಾಗಿ ಇಲ್ಲಿಂದ ಮುಂಬೈಯಿಂದ ಯಾವ ರೀತಿ ಓಡೋಡು ಬಂದಿದ್ರು, ಆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳು ಅಲ್ಲೂ ಕೂಡ ಆಗ್ಬೋದು. ಈಗ 13 ಜನ ಏನು ನಾಪತ್ತೆಯಾಗಿದ್ದಾರೆ, ಆ ಶಾಸಕರು BJPಗೆ ಬೆಂಬಲ ಕೊಟ್ಟರು ಕೂಡ 41 ರೀಚ್ ಆಗಲ್ಲ. ಅಲ್ಲಿ 31 ಪ್ಲಸ್ ಈಗ 13 ಅಂತ ಹೇಳಿದ್ರೆ 44 ಆಗುತ್ತೆ. 44 ಅಂತ ಹೇಳಿದ್ರೆ ಅಲ್ಲಿ 44 ಆದರೂ ಕೂಡ 30 ಪ್ಲಸ್ ಈಗ ಅವರು 13 ಜನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಈಗ ಪರಿಪೂರ್ಣವಾಗಿ BJP ನಾಯಕರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರಾ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಸುಳಿವು ಸಿಗ್ತಾ ಇದೆ. ಯಾಕಂದರೆ BL ಸಂತೋಷ್ ಆ್ಯಂಡ್ ಟೀಮ್ ಆಲ್ರೆಡಿ ಕಾರ್ಯಾಚರಣೆಗೆ ಇಳಿದಿದೆ. ಬಟ್ ಈಗ 13 ಜನ ಶಾಸಕರಲ್ಲಿ JMM ಪಕ್ಷದವರು ಎಷ್ಟಿದ್ದಾರೆ, ಕಾಂಗ್ರೆಸ್ನವ್ರು ಎಷ್ಟಿದ್ದಾರೆ, ಎಷ್ಟು ಜನ ಈಗ BJP ಕಡೆ ಮುಖ ಮಾಡ್ಬೋದು, ಆ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಬಟ್ ಈಗ 16 ಜನ ಏನು NCP ಮತ್ತು ಇನ್ನುಳಿದಂತೆ 10 ಜನ ಏನು ಪಕ್ಷೇತರಿದ್ದಾರೆ, ಆ ಪಕ್ಷೇತರ ಒಂದು ಬೆಂಬಲವನ್ನು ಪಡೆದುಕೊಂಡ್ರು ಕೂಡ BJPಗೆ ಶಾಸಕರ ಕೊರತೆ ಎದುರಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಈಗ ಚಂಪಾಯ್ ಸೊರೇನ್ ತಮ್ಮ ಸರ್ಕಾರವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಾಳೆನೇ ಅವರು ಪ್ರಮಾಣವಚನ ಸ್ವೀಕರಿಸುವಂತಹ ಸಾಧ್ಯತೆಗಳಿದ್ದಾವೆ. ಪ್ರಮಾಣವಚನ ಸ್ವೀಕರಿಸಿ ಅವರು CM ಅಧಿಕಾರವನ್ನ ಪಡೆದುಕೊಂಡ್ರೂ ಕೂಡ ಆ 13 ಜನ ಶಾಸಕರು ಅಂದ್ರೆ 41 ಜನ MLAಗಳ ಮ್ಯಾಜಿಕ್ ನಂಬರ್ ಅಥವಾ ಸಂಖ್ಯಾಬಲವನ್ನ ಅವರು ರಾಜ್ಯಪಾಲರ ಮುಂದೆ ಪರೇಡ್ ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಖಂಡಿತವಾಗ್ಲೂ ಜಾರ್ಖಂಡ್ನ ಹಾಲಿ ಸರ್ಕಾರ ಉರುಳುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಇಲ್ಲಿ ಮ್ಯಾಜಿಕ್ ನಂಬರ್ನ ಗಮನಿಸಿದರೆ ಖಂಡಿತವಾಗ್ಲೂ ಆತಂಕ ಅಂತೂ ಶುರುವಾಗಿದೆ. ಇದು ದೊಡ್ಡ ಹೈಕಮಾಂಡ್ ಮಟ್ಟದಲ್ಲಿ, ಯಾಕಂದರೆ ಇನ್ನು ಕೇವಲ 7-8 ತಿಂಗಳು ಮಾತ್ರ ಈ ಸರ್ಕಾರದ ಅವಧಿ ಇರೋದು. ಇದೇ 2024 ಡಿಸೆಂಬರ್ನಲ್ಲಿ ಅಲ್ಲಿ ಚುನಾವಣೆಗಳು ಎದುರಾಗುವಂತಹ ಘೋಷಣೆ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಕಡಿಮೆ ಅವಧಿಯಲ್ಲಿ ಆದರೂ ಕೂಡ ಅಲ್ಲಿ ಸರ್ಕಾರವನ್ನು ನಾವು ಮಾಡಲೇಬೇಕು ಅನ್ನುವಂಥ ಜಿದ್ದಿಗೆ BJP ನಾಯಕರು ಬಿದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡಿದಂತಹ ರೀತಿಯ ಜಾರ್ಖಂಡ್ನಲ್ಲೂ ಕೂಡ ಸದ್ಯದ ಹಾಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನಗಳು ಈಗಲಿಂದಲ್ಲ ಡೇ 1ನಲ್ಲೂ ಕೂಡ ನಡೀತಾ ಇತ್ತು. ಆದರೆ ಅವರಿಗೆ ಸಂಖ್ಯಾಬಲ ಜಾಸ್ತಿ ಇದ್ದರಿಂದಾಗಿ ಮತ್ತು ಇಲ್ಲಿ NCP ಅಂದರೆ ಎಡಪಕ್ಷಗಳು BJPಗೆ ಬೆಂಬಲ ಕೊಡದಿದ್ದರಿಂದಾಗಿ ಅದು ಸಾಕಾರ ಆಗಿರಲಿಲ್ಲ. ಬಟ್ ಈಗಿನ ಸದ್ಯದ 13 ಜನ ಶಾಸಕರ ಒಂದು ನಾಪತ್ತೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ BJPಗೆ ಈ ರೆಸಾರ್ಟ್ ರಾಜಕಾರಣ ಅಥವಾ ಆಪರೇಷನ್ ಕಮಲಕ್ಕೆ ಮತ್ತಷ್ಟು ಶಕ್ತಿ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಕಾದು ನೋಡುವ ತಂತ್ರಕ್ಕೂ ಕೂಡ ಈಗ ಅವರು ಮುಂದಾಗ್ತಾ ಇದ್ದಾರೆ. 13 ಜನ ಏನಾದರೂ ವಾಪಸ್ JMM ಈ ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗದೇ ಇದ್ರೆ ಖಂಡಿತವಾಗ್ಲೂ ಮತ್ತೆ ಪಕ್ಷೇತರನ್ನು ಹಿಡಿದುಕೊಂಡು 10 ಜನ ಏನಿದ್ದಾರೆ ಇನ್ಕ್ಲೂಡಿಂಗ್ NCP ಸೇರಿದಂತೆ ಅವ್ರನ್ನ ಆಪರೇಷನ್ ಕಮಲ ಮಾಡುವ ಮೂಲಕ ಮತ್ತೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಸರ್ಕಾರ ರಚನೆ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ದಶರಥ್. ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ. ಎಸ್ ಗಮನಿಸ್ತಾ ಇದ್ದೀವಿ ದೇಶದ ನಾನಾ ರಾಜ್ಯಗಳಲ್ಲಿ ಕೆಲವಷ್ಟು ರಾಜಕೀಯ ಬೆಳವಣಿಗೆಗಳು ತೀವ್ರಗೊಳ್ತಾ ಇದ್ದಾವೆ. ಬಿಹಾರದ ನಂತರದಲ್ಲಿ ಜಾರ್ಖಂಡ್
ಕಾರಣ ಬೇರೆ, ಬಿಹಾರದ ಕಾರಣಗಳೇ ಬೇರೆ. ಆದರೆ ಜಾರ್ಖಂಡ್ನಲ್ಲಿ ನೋಡ್ತಾ ಇದ್ರೆ ಜೆ ಎಂ ಎಂ ಅಧಿಕಾರದಲ್ಲಿತ್ತು. ಈಗ ಜೆ ಎಂ ಎಂನ ಮುಖ್ಯಮಂತ್ರಿ ಆಗಿದ್ದಂಥವರು ಸೊರೇನ್, ಹೇಮಂತ್ ಸೊರೇನ್ನ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಹೇಮಂತ್ ಸೊರೇನ್ ಅವರ ಆಪ್ತ ಚಂಪಾಯ್ ಸೊರೇನ್ ಅವರಿಗೇ ಅಧಿಕಾರವನ್ನು ಕಟ್ಟಬೇಕು ಅಥವಾ ಸಿ ಎಂ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಿಸಬೇಕು ಅನ್ನೋದು ಹೇಮಂತ್ ಸೊರೇನ್ ಅವರ ಅಭಿಪ್ರಾಯ. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಇಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವಂಥ ಜೆ ಎಂ ಎಂ ಅತಿದೊಡ್ಡ ಪಕ್ಷವಾಗಿ ಇರುವ ಕಾರಣಕ್ಕಾಗಿ ಈಗ ಚಂಪಾಯ್ ಸೊರೇನ್ ರಾಜ್ಯಪಾಲರ ಬಳಿಗೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ 41 ಬೇಕಲ್ಲ, ಮ್ಯಾಜಿಕ್ ನಂಬರ್ 41 ಇಲ್ಲಿ. 41 ಮಧ್ಯೆ 13 ಶಾಸಕರು ಕಾಣೆಯಾಗಿರೋದು ಒಂದು ಕಡೆ ಜೆ ಎಂ ಎಂಗೆ ಆತಂಕವನ್ನು, ಸರ್ಕಾರ ರಚನೆಯ ಅವಕಾಶವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳನ್ನು ಹುಟ್ಟು ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಆಪರೇಷನ್ನ ಮಟ್ಟ ಹಾಕಿ ಅಲ್ಲಿ ಜೆ ಎಂ ಎಂ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದೇ ಬಹಳ ದೊಡ್ಡ ಸವಾಲಾಗಿ ಇಲ್ಲಿ ಕಾಣಿಸ್ತಾ ಇದೆ.